ಪೃಥ್ವಿಗೌಡ ಕಳೆದ ಹನ್ನೆರಡು ಹದಿನೈದು ವರ್ಷಗಳಿಂದ ನಾನು ನೋಡ್ತಾ ಇರುವಂಥ ಒಬ್ಬ ಯುವಕ ಹಲವಾರು ಹೊಸತನವನ್ನು ತರಬೇಕು ಅನ್ನುವಂತಹ ಯೋಚನೆಯಲ್ಲಿ ಇಡೀ ತನ್ನ ಜೀವನವನ್ನು ಒಂದು ಕಲಾವಿದನಾಗಿ ಸಾಹಿತ್ಯ ಲೋಕಕ್ಕೆ ಒಂದಷ್ಟು ವಿಶೇಷತೆಗಳನ್ನು ತರ್ತಾ ಇರುವಂತಹ ಪ್ರಯತ್ನದಲ್ಲಿ ಇವತ್ತು ಸಾವಿರ ಜನ ಗಾಯಕರನ್ನು ಒಗ್ಗೂಡಿಸಿ ಬೇರೆ ಬೇರೆ ಕಡೆ ಒಂದು ಹನುಮ ಚಾಲೀಸ್ನ ಪಠಣವನ್ನು ಮಾಡುವಂತಹ ಈ ಪ್ರಯತ್ನಕ್ಕೆ ಪೃಥ್ವಿಗೌಡ ಅವರಿಗೆ ನಮ್ಮ ನಿಮ್ಮೆಲ್ಲರೂ ಉತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಹೇಳಲಿಕ್ಕೆ ಪಡ್ತೇನೆ ಈ ಜಾಗ ಅಂದ್ರೆ ನಮಗೆಲ್ಲರಿಗೂ ಶಕ್ತಿ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಂತಹ ಜಾಗ ಇದು ಕೋಟೆ ಆಂಜನೇಯ ದೇವಸ್ಥಾನ ಹಲವಾರು ಹೋರಾಟಗಳು ಸಂಘಟನೆಗಳು ಈ ಜಾಗದಲ್ಲಿ ನಡೆದು ಇವತ್ತು ಭಾರತ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ವಿಶ್ವಗುರು ಆಗ್ತಾ ಇದೆ ಅನ್ನೋದಕ್ಕೆ ಈ ಶಿವಮೊಗ್ಗನೂ ಈ ಕೋಟೆ ಆಂಜನೇಯ ದೇವಸ್ಥಾನನೂ ನಮಗೆ ಕಾರಣ ಹಲವಾರು ಜನ ಇಲ್ಲಿ ದೇಶ ಪ್ರೇಮಿಗಳು ದೇಶಕ್ಕಾಗಿ ದುಡಿದಂಥವರು ಪ್ರೇರಣೆ ತಗೊಂಡು ಮುಂದಿನ ದಿನದಲ್ಲಿ ಅವರು ಭಾರತವನ್ನು ಯಾವ ರೀತಿ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋವಂಥದ್ದನ್ನು ಕೂಡ ಈ ಜಾಗದಿಂದ ಪ್ರೇರಣೆ ಸಿಕ್ಕಂಥದ್ದು ಇವತ್ತು ನಮಗೆಲ್ಲರಿಗೂ ಒಂದು ಸಂತೋಷ ಭಾರತ ಒಂದು ನಡೀತಾ ಇರುವಂತಹ ದಿಕ್ಕು ಭಾರತ ಪ್ರಗತಿ ಹೊಂದ್ತಾ ಇದೆ ಅಂತ ಒಂದು ಕಡೆ ನಮಗೆ ಅಭಿವೃದ್ಧಿ ಪಥದಲ್ಲಿ ಒಂದು ಕಡೆ ನಡೆದರೆ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋ ಅಂತಹ ಜವಾಬ್ದಾರಿನೂ ಕೂಡ ಈ ಒಂದು ನೆಲಕ್ಕೆ ಬೇಕಾಗಿದೆ ಇವತ್ತು ಧರ್ಮದ ಬಗ್ಗೆ ಮಾತಾಡಿದಾಗ ಈ ಧರ್ಮ ಯಾಕೆ ಬೇಕು ಈ ಧರ್ಮದ ಬಗ್ಗೆ ನಾವು ಯಾಕೆ ಇಷ್ಟೊಂದು ಚಿಂತನೆಗಳನ್ನು ಮಾಡಬೇಕು ಅನ್ನೋವಂಥದ್ದನ್ನು ಹಲವಾರು ಬಾರಿ ನಮ್ಮಲ್ಲಿ ವಿಚಾರಗಳು ವಿನಿಮಯ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮ ರಕ್ಷಣೆನೇ ಭಾಳ ಪ್ರಮುಖವಾದಂಥ ಪಾತ್ರ ನಾವೆಲ್ಲರೂ ಮಾಡಬೇಕಾಗಿದೆ ಅದಕ್ಕೆ ಬೇಕಾಗಿರುವಂಥದ್ದು ಈ ರೀತಿಯಾದಂಥ ಯುವಕರು ನಮಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಬೇಕಾಗಿರುವಂತಹ ಸಂಸ್ಕಾರವನ್ನು ಕೊಡೋವಂಥದ್ದು ನಮ್ಮ ಇತಿಹಾಸವನ್ನು ಹೇಳೋವಂಥದ್ದು ನಮ್ಮ ದೇಶ ನಡೆದು ಬಂದಂತಹ ದಾರಿ ಹೇಳುವಂಥದ್ದನ್ನು ಕೂಡ ಭಾಳ ಪ್ರಮುಖವಾಗಿದೆ ನಾವು ಧರ್ಮದ ರಕ್ಷಣೆ ಇಲ್ಲದೆ ನಾವ್ಯಾರೂ ಇಲ್ಲ ಅನ್ನೋ ಅಂಥದ್ದನ್ನು ಕೂಡ ಹೇಳೋವಂಥದ್ದನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೇಳುವ ಅವಶ್ಯಕತೆ ಇದೆ ಹಾಗಾಗಿ ಪೃಥ್ವಿಗೌಡರ ಪ್ರಯತ್ನ ನಿರಂತರವಾಗಿರಲಿ ಅವ್ರ ಜೊತೆ ಇರುವಂತಹ ತಂಡಕ್ಕೆ ನಾವೆಲ್ಲರೂ ಜೊತೆಯಾಗಿರೋಣ ಯಾಕಂದರೆ ನಾವು ಕಲಿತಾ ಇರುವಂತಹ ಪ್ರತಿಯೊಂದು ಪಾಠದಲ್ಲಿ ಇವತ್ತಿನ ಜೀವನದಲ್ಲಿ ನಮಗೆಲ್ಲೂ ನೈತಿಕತೆ ಅನ್ನೋವಂಥದ್ದು ನೈತಿಕ ಪಾಠ ಮಾರಲ್ ಸೈನ್ಸ್ ಅನ್ನೋದು ಇಲ್ಲ ನಮಗೆ ಸಂಸ್ಕಾರ ಎಲ್ಲಿ ಹೇಳ್ಕೊಡೋದು ಅಂದರೆ ಮನೆಗಳಲ್ಲೂ ಕಡಿಮೆ ಆಗಿದೆ ಶಾಲೆಯಲ್ಲೂ ಇಲ್ಲ ಆದರೆ ಈ ರೀತಿಯಾದಂಥ ಚಟುವಟಿಕೆ ಮತ್ತು ಶೃಂಗೇರಿ ನಾಗರಾಜ್ ಅಂಥವರ ಒಂದು ಗುರುಗಳು ಹಲವಾರು ಜನ ನನ್ನ ಮಕ್ಕಳಿಗೂ ಕೂಡ ಗುರುಗಳು ಹಲವಾರು ವರ್ಷಗಳು ನನ್ನ ಮಗಳು ನನ್ನ ಮಗ ಇಬ್ಬರು ಇವತ್ತು ಅವರಿಗೆ ಸಂಸ್ಕಾರ ಸಿಕ್ಕಿದೆ ಅವರೆಲ್ಲ ದೊಡ್ಡವರಾಗಿದ್ದಾರೆ ಸಂಸ್ಕಾರ ಸಿಕ್ಕಿದೆ ಅಂದರೆ ಪೂಜ್ಯ ಶೃಂಗೇರಿ ನಾಗರಾಜ್ ಅವರ ಒಂದು ಅವರ ಆಶ್ರಯದಲ್ಲಿ ಅಂಥವರು ಇದ್ದರೆ ಒಂದು ನಮಗೆ ಬೇಕಾಗಿರುವಂಥ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಪದ್ಧತಿ ಜೊತೆಗೆ ಈ ರೀತಿಯಾದಂಥ ಚಟುವಟಿಕೆಗಳ ಮೂಲಕ ನಾವು ಉತ್ತಮವಾದಂಥ ಸಮಾಜ ನಿರ್ಮಾಣವನ್ನು ಮಾಡಬೇಕು ಸಮಾಜ ನಿರ್ಮಾಣ ಭಾಳ ಅವಶ್ಯಕತೆ ಇದೆ ಇವತ್ತು ವ್ಯಕ್ತಿತ್ವ ನಿರ್ಮಾಣ ಭಾಳ ಅವಶ್ಯಕತೆ ಇದೆ ಆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಮಾಜ ನಿರ್ಮಾಣಕ್ಕೆ ಪೃಥ್ವಿಗೌಡ ಅಂತ ಅವರ ಯುವಕರ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ